ದರಿದ್ರ ಯೋಗ ಅಂತ ಹೇಳಿದ್ರೆ ದುಡ್ದಂತಹ ದುಡ್ಡು ಕೈಯಲ್ಲಿ ನಿಲ್ಲಲ್ಲ ಯಾವಾಗಲೂ ಸಹ ಹಣಕಾಸಿನ ವಿಚಾರದಲ್ಲಿ ಕೊರತೆ ಉಂಟಾಗುವಂಥದ್ದು ಅದು ಆರೋಗ್ಯದ ವಿಚಾರದಲ್ಲಿ ಆಗಬಹುದು ಅಥವಾ ಇನ್ನಿತರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಏನೋ ಒಂದು ಕೊರತೆ ಪ್ರತಿ ದಿನವೂ ಒಂದು ಕೊರತೆ ಉಂಟಾಗುವಂಥದ್ದನ್ನು ನಾವು ದಾರಿದ್ರ ಯೋಗ ಅಂತ ಹೇಳ್ತೀವಿ ಸೊ ಯೋಗ ದೋಷ ಇವೆರಡೂ ನಾವು ನೋಡಿದಾಗ ಈ ಯೋಗಗಳು ಯಾವ ರೀತಿ ಕೆಲಸ ಮಾಡುತ್ತೆ ದೋಷ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋಂಥದ್ದು ನಾವು ನೋಡ್ತೀವಿ ಸೊ ದೋಷ ಅಂದಾಗ ಅದಕ್ಕೇನೋ ಒಂದು ಪರಿಹಾರ ಪೂಜೆ ಅಥವಾ ಏನೋ ಒಂದು ಶಾಂತಿ ಪೂಜೆ ಏನೋ ಮಾಡಿಸ್ಬಿಡ್ಬಹುದು ಆದರೆ ಯೋಗ ಬಂದಾಗ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು ಮತ್ತು ಆ ಯೋಗ ಇದ್ದಂಥ ಸಂದರ್ಭದಲ್ಲಿ ಅದೇ ಸಮಸ್ಯೆಯನ್ನು ಅನುಭವಿಸುವಂಥದ್ದು ಇವೆಲ್ಲ ಸತತವಾಗಿ ಹಂತ ಹಂತವಾಗಿ ಬರ್ತಾ ಇರುತ್ತೆ ನಾವು ಸಾಮಾನ್ಯವಾಗಿ ಈ ಒಂದು ಜಾತಕವನ್ನು ಪರಿಶೀಲನೆ ಮಾಡಿದಾಗ ಮತ್ತು ಇಲ್ಲಿ ಈ ಥರ ದಾರಿದ್ರ್ಯ ಯೋಗ ಬರಲಿಕ್ಕೆ ಮೂರು ಕಾರಣ ಇರುತ್ತೆ ಒಂದು ನಾವು ನಡವಳಿಕೆಯನ್ನು ನಾವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಅದು ಆ ರೀತಿ ದೋಷ ಬರಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಮ್ಮ ಜಾತಕದಲ್ಲಿ ಏನಾದರೂ ಕೆಲವೊಂದು ಗ್ರಹಗಳ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂದ್ರೇನು ಅವನು ದುಡ್ದಂತಹ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ ಮತ್ತು ಮೂರನೇದು ವಾಸ್ತುನೂ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದಿರುತ್ತೆ ಸಾಮಾನ್ಯವಾಗಿ ನಾವು ಜಾತಕದ ಒಂದು ಪರಿಶೀಲನೆ ಏನು ಮಾಡೋಣ ಯಾವರೊಬ್ಬರ ಜಾತಕದಲ್ಲಿ ಜನ್ಮ ಕುಂಡಲ್ಲಿ ಇತ್ತು ಹೇಳಿದ್ರೆ ದ್ವಿತೀಯ ಸ್ಥಾನಾಧಿಪತಿ ಗುರು ಏನಾದರೂ ಪಾಪಗ್ರಹಗಳ ಜೊತೆ ಏನಾದರೂ ಇರೋದಾಗ್ಲಿ ಅಥವಾ ದ್ವಿತೀಯ ಸ್ಥಾನಾಧಿಪತಿ ಏನಾದರೂ ಗುರು ಆಗಿದ್ದು ಧನಕಾರಕ ಅಂತ ಹೇಳ್ತೀವಿ ಪುತ್ರಕಾರಕ ಅಂತ ಹೇಳ್ತೀವಿ ಗುರುಗ್ರಹವನ್ನು ಆ ಗುರು ಏನಾದರೂ ನೀಚ ಸ್ಥಾನ ಮಕರ ರಾಶಿಯಾಗಿದ್ದು ಅದು ಹನ್ನೆರಡನೇ ಮನೆ ಅಷ್ಟಮ ಸ್ಥಾನದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಥವಾ ಯಾವುದೇ ಗ್ರಹವಾಗಿರಬಹುದು ದ್ವಿತೀಯ ಸ್ಥಾನಾಧಿಪತಿ ಅಂತ ಅಂತೇಳಿದ್ರೆ ಅವನು ಜೀವನ ಪೂರ್ತಿನೂ ದುಡ್ಡಿಗೆ ಅಭಾವ ಬರ್ತಾ ಇರುತ್ತೆ ಕೋಟಿಗಳು ಸಂಪಾದನೆ ಮಾಡ್ತಾನೆ ಅವನದು ಅಂತ ಒಂದು ರೂಪಾಯಿ ನಿಲ್ಲಿಸೋಕ್ಕಾಗೋದಿಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಬರುತ್ತೆ ಅಲ್ಲಿ ಹೋಗ್ತಾ ಇರುತ್ತೆ ನಿಲ್ಲೋದಿಲ್ಲ ಸಾಮಾನ್ಯ ವ್ಯಕ್ತಿಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಏನೋ ಒಂದು ಪ್ರತಿದಿನ ಕೆಲಸ ಮಾಡ್ತಾನೆ ತಿಂಗಳು ಬಂತು ಅಂದರೆ ಒಂದು ಐವ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ತರ್ತಾನೆ ಅಂದ್ಕೊಳ್ಳಿ ಈ ಇಪ್ಪತ್ತು ಸಾವಿರ ಸಂಬಳ ತರುವಂಥ ವ್ಯಕ್ತಿಗೂ ಬಿಡಲ್ಲ ಈ ದಾರಿದ್ರ್ಯ ಯೋಗ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಇನ್ನೇನು ಕೊನೆ ತಿಂಗಳು ಕೊನೆ ಬಂತು ಅಂದರೆ ಕಾಯ್ಕೊಂಡಿರ್ಬೇಕು ಯಾರಿಗೂ ಕೊಡಬೇಕು ಅವ್ನಿಗೆ ಬಂದಿಲ್ಲ ಸಂಬಳಕ್ಕೋಸ್ಕರ ಕಾಯ್ತಾ ಇರ್ತಾರೆ ಆದರೆ ಬಂದಿದ್ದು ಕೆಲವೇ ವಾರದಲ್ಲಿ ಅದು ಎಲ್ಲಿ ಹೋಯಿತು ಅಂತ ಗೊತ್ತಾಗಲ್ಲ ದುಡ್ಡು ಸಂಪಾದನೆ ಮಾಡಿದ್ದು ನಿಲ್ಲೋದಿಲ್ಲ ಇದು ಸಮಸ್ಯೆಗಳು ಉಂಟಾಗುವಂಥದ್ದು ಜಾತಕಗಳಲ್ಲಿ ಇರುವಂಥ ಸಮಸ್ಯೆ ಮತ್ತು ಅದೇ ರೀತಿ ವಾಸ್ತು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ನೆಗೆಟಿವ್ ಸಿಂಪ್ಟಮ್ಸ್ ಏನಾದರೂ ಇತ್ತು ಅಥವಾ ವಾಸ್ತು ದೋಷ ಏನಾದರೂ ಇತ್ತು ಅಂತೇಳಿದ್ರೆ ಆ ಮನೆಯಲ್ಲಿ ಇರುವವರೆಗೂ ಸಹ ಅವನು ಅಭಿವೃದ್ಧಿ ಆಗೋಲ್ಲ ನಾವು ಮಾತನಾಡುವಾಗ ಅಥವಾ ಕೆಲವು ವ್ಯಕ್ತಿಗಳು ಮಾತನಾಡೋದು ಕೇಳಿಸ್ಕೊಂಡಿದ್ವಿ ಅದೇನೋ ಗುರುಗಳೇ ಬಿಡಿ ನಾನು ಅದು ಯಾವುದೋ ಒಂದು ಮನೆಯಲ್ಲಿದ್ದೆ ಆ ಮನೆಯಲ್ಲಿ ಇರೋವರೆಗೂ ನನಗೆ ಏಳಿಗೆ ಅನ್ನುವಂಥದ್ದು ಇರಲಿಲ್ಲ ಯಾವುದೋ ಒಂದು ಬೇರೆ ಮನೆಗೆ ಚೇಂಜ್ ಮಾಡಿಕೊಂಡ್ವಿ ಚೆನ್ನಾಗಿ ಆದ್ವಿ ಇದು ಸಾಮಾನ್ಯವಾದ ಮಾತು ಮತ್ತು ಇನ್ನೂ ಕೆಲವರು ಮಾತನಾಡ್ತಾ ಇರ್ತಾರೆ ನಾನು ಮದುವೆ ಆದೆ ಭಾಳ ಚೆನ್ನಾಗಿ ಆದೆ ನೋಡಪ್ಪ ಇದೂ ಅಲ್ಲಿನೂ ಅವನ ದಾರಿದ್ರ್ಯ ಯೋಗ ನಿವಾರಣೆ ಆಯಿತು ಸಾಮಾನ್ಯವಾಗಿ ಇಲ್ಲಿ ಬದಲಾವಣೆ ಆಗ್ತಾ ಇದೆಯಲ್ವಾ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಯೋಗ ಇರುವಂತಹ ದೋಷ ಇಂತಹದ್ದು ನೆಗೆಟಿವ್ ಸಿಂಪ್ಟಮ್ಸ್ ಇರುವಂಥದ್ದು ಒಬ್ಬ ವ್ಯಕ್ತಿಯಿಂದ ಅದು ನಿವಾರಣೆ ಆಗುವಂಥದ್ದು ಇರುತ್ತೆ ಈಗ ಮದುವೆ ಆದ ಅಲ್ಲಿನೂ ಹೋಯಿತು ದಾರಿದ್ರ್ಯ ಯೋಗ ಮತ್ತು ಮನೆ ಬದಲಾವಣೆ ಮಾಡಿದ ಅಲ್ಲಿನೂ ಅವನಿಗೆ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಬಗೆಹರಿಯುವಂಥದ್ದಿರುತ್ತೆ ಇಲ್ಲಿ ನಾವು ಎರಡನ್ನ ಪ್ರಮುಖವಾಗಿ ಪಾತ್ರ ಪಾತ್ರವಹಿಸುವಂಥದ್ದಿರುತ್ತೆ ಒಂದು ಮನೆ ವಾಸ್ತು ಎರಡನೇದು ಅವನ ಜನ್ಮ ಕುಂಡಲಿ ಇಲ್ಲಿ ಇರುವಂತಹ ಕೆಲವು ಗ್ರಹಗಳ ಸ್ಥಿತಿಗತಿಗಳ ಆಧಾರದ ಮೇಲೆಯೂ ಸಮಸ್ಯೆಗಳನ್ನು ತಂದಿಡುವಂಥದ್ದಿರುತ್ತೆ ನಾನು ಬಹಳ ಈ ದಶಭುಕ್ತಿಗಳ ಬಗ್ಗೆ ಬಹಳ ಅಧ್ಯಯನ ಮಾಡ್ತಾ ಇರ್ತೇನೆ ಅದರಲ್ಲಿ ಪ್ರಮುಖವಾಗಿ ಶುಕ್ರದಶ ಮತ್ತು ಗುರುದಶ ಬಹಳ ಪಾಸಿಟಿವ್ ಎನರ್ಜಿ ಮತ್ತು ದಶ ಬಂದಾಗ ಆತ ಉನ್ನತ ಅಧಿಕಾರ ಸ್ಥಾನ ಮತ್ತು ರಾಜಕೀಯದೆಲ್ಲ ಆಗ್ಬೋದು ಅಥವಾ ಗೌರ್ಮೆಂಟ್ ಕೆಲಸ ಆಗ್ಬೋದು ಸಿಗುವಂಥ ಯೋಗ ಇರುತ್ತೆ ಆ ರವೆ ಉಚ್ಚ ಸ್ಥಾನದಲ್ಲಿರಬೇಕು ಅದೇ ಕುಜ ದಶ ನಡೆಯುವಾಗ ಅವನು ಏನಾದರೂ ಒಂದು ಮೂವತ್ತು ನಲವತ್ತಲ್ಲ ಒಂದು ಅರ್ಧ ಸೈಟ್ ಆದ್ರೂ ಅವನು ಖರೀದಿ ಮಾಡಿಬಿಡ್ತಾನೆ ಯಾವುದು ಕುಜ ದಶ ನಡೆಯುವಾಗ ಅದೇ ರೀತಿ ಈ ಇಪ್ಪತ್ತು ವರ್ಷದ ಕಾಲ ಶುಕ್ರದಶ ಅಂತ ನಡೀತಾ ಇರುತ್ತೆ ಈ ಇಪ್ಪತ್ತು ವರ್ಷದವರೆಗೂ ಶುಕ್ರದಶ ನಡೆಯೋವರೆಗೆ ಅವ್ರಿಗೆ ಇಪ್ಪತ್ತು ವರ್ಷ ಮುಗಿಯೋವರೆಗೂ ಯಾಕಪ್ಪ ಈ ಶುಕ್ರದಶ ಬಂತು ಅಂತ ಅನ್ಸಿ ಬಿಡುತ್ತೆ ಶುಕ್ರದಶ ಅಂದ್ರೆ ಯೋಗಕಾರಕ ವಸ್ತುಗಳನ್ನು ಕೊಡುತ್ತಾನೆ ಆದ್ರೆ ಅಲ್ಲಿ ದಾರಿದ್ರ್ಯ ಯೋಗ ಶುಕ್ರದಶ ನಡೀತಾ ಇದ್ರೂ ಅವನಿಗೆ ಕಾಡ್ತಾ ಇರುತ್ತೆ ಸರಿ ಗುರುಜಿ ಒಬ್ರು ಕಾಲ್ ಆಗಿದ್ದಾರೆ ದಾವಣಗೆರೆಯಿಂದ ಕಿಶೋರ್ ಅಂತ ಕಾಲ್ ಮಾಡಿದ್ದಾರೆ ನಮಸ್ತೆ ಕಿಶೋರ್ ನಮಸ್ತೆ ಮ್ಯಾಮ್ ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು

ಲೈಕ್ ಫಸ್ಟ್ ಡೆಲ್ಲಿ ವರ್ಕ್ ಮಾಡ್ತಿದ್ದ ಇವಾಗ ಇವಾಗ ಮತ್ತೆ ಕೆಲ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಕೆಲ್ಸಕ್ಕೆ ಅಂದ್ರೆ ಗವರ್ನಮೆಂಟ್ ಕೆಲ್ಸಕ್ಕೆಲ್ಲ ಅಪ್ಲಿಕೇಶನ್ ಹಾಕಾಯ್ತು ಯಾವ್ದು ಆಗಿಲ್ಲ ಇದು ಫ್ಯಾಮಿಲಿ ನೆಮ್ಮದಿ ಇಲ್ಲ ಅಂತ ತರ ಕಾಣಿಸ್ತಾ ಇದೆ ಗುರುಜಿ ಈ ಮನೆಯಲ್ಲಿ ಯಾವಾಗ್ಲೂ ಕಲಹಗಳು ಈ ಅಮಾವಾಸ್ಯೆ ಅಮಾವಾಸ್ಯೆ ಸಮೀಪ ಬರ್ತಾ ಇದೆ ಅಮಾವಾಸ್ಯಾಗೂ ಇಲ್ಲ ಆ ತರ ಏನೂ ಇಲ್ಲ ಅಮಾವಾಸ್ಯೆ ಆ ತರ ಏನಿಲ್ಲ ಮನೇಲಿ ಹೋಗ್ತು ನೆಮ್ಮದಿ ಇಲ್ಲ ಫಸ್ಟ್ ಇರೋದಕ್ಕೂ ಈಗ ಇರೋದಕ್ಕೂ ಬಹಳ ಡಿಫ್ರೆನ್ಸ್ ಆಗ್ತಾ ಇದೆ ಏನಾದ್ರೂ ಮನೆ ಬದಲಾವಣೆ ಏನಾದ್ರು ಮಾಡಿದ್ರ ಈಗ ಇರುವಂತ ನಮ್ದು ಅದು ನಮ್ಮ ಅಕ್ಕ ಮದ್ವೆ ಅದಾದ್ಮೇಲೆ ಅದು ಪ್ರಾಪರ್ಟಿ ಮನೆ ಕಡೆಯಿಂದ ಮನೆ ಚೇಂಜ್ ಮಾಡಿದ್ವಿ ಮಳೆ ಮನೆ ಇತ್ತು ನಮ್ದೊಂದು ನಮ್ ತಾತ ಕಡೆ ಬಂದಿದ್ದು ಆ ಮನೇಲಿ ಒಂದು ನೆಗೆಟಿವ್ ಸಿಂಪ್ಟಮ್ಸ್ ನೀವು ಹೇಳಿದ ರೀತಿಯಲ್ಲಿ ಯಾವುದು ಕಾಣಿಸ್ತಾ ಇಲ್ಲ ಒಂದು ಜಾತಕದ ಆಧಾರದ ಮೇಲೆ ಕೆಲವೊಂದು ವರ್ಷಗಳಲ್ಲಿ ಅಭಿವೃದ್ಧಿ ಇರುತ್ತೆ ಕ್ಷೀಣ ಆಗುವಂಥದ್ದೆಲ್ಲ ಇರುತ್ತೆ ಸೊ ಒಂದು ಜಾತಕದ ಅನುಸಾರವಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟಿರೋ ಪ್ರಕಾರವಾಗಿ ಗೋರ್ಮೆಂಟ್ ಕೆಲಸ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ಆದರೂ ಅನುಕೂಲ ಆಗ್ತಾ ಇಲ್ಲ ಯಾವುದೇ ರೀತಿಯಾದಂತಹ ಮನೆಯಲ್ಲಿ ಅಭಿವೃದ್ಧಿ ಇಲ್ಲ ಕಲಾಹಗಳು ಕಿರಿಕಿರಿ ಹಾಕ್ತಾ ಇರುವಂಥದ್ದು ಸೊ ಇದಕ್ಕೇನು ಮಾಡ್ಕೋಬಹುದು ನಿಮ್ಮ ಜಾತಕದಲ್ಲಿ ಇದೆಯಾ ಗೋರ್ಮೆಂಟ್ ಕೆಲಸ ಅನ್ನುವಂತ ಒಂದು ಪ್ರಶ್ನೆ ನೋಡಿ ಜಾತಕದಲ್ಲಿ ಯೋಗ ಇದ್ದರೂ ಸಹ ಕೆಲವು ಎರಡು ಸಾವಿರದ ಇಪ್ಪತ್ತರ ನಂತರ ಯೋಗ ನಿಮಗೆ ಬಹಳಷ್ಟು ಈ ಗೋರ್ಮೆಂಟ್ ಕೆಲಸದಲ್ಲಿ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಅಲ್ಲಿವರೆಗೂ ಸುಮ್ಮನೆ ಮನೆಯಲ್ಲಿ ಇರೋದಕ್ಕಿಂತ ಒಂದು ಯಾವುದಾದ್ರೂ ಖಾಸಗಿ ಕೆಲಸದಲ್ಲಿ ನೀವು ಕೆಲಸ ಮಾಡೋದು ಬಹಳ ಸೂಕ್ತ ಮತ್ತು ಅದ್ರ ಜೊತೆಗೆ ನಿಮಗೆ ಬೇಗ ಸಿಗಲಿ ಹೇಳಿ ನಿಮ್ಮ ನಕ್ಷತ್ರ ದಿವಸ ಒಂದು ಕೆ ಜಿಯಷ್ಟು ಗೋಧಿಯನ್ನು ತೆಗೆದುಕೊಂಡು ಗ್ರಹ ಪೀಡಾ ಪರಿಹಾರ ಅದು ರವಿ ಗ್ರಹ ಪೀಡಾ ಪರಿಹಾರ ಮಂತ್ರವನ್ನು ಹೇಳಿ ಅದನ್ನು ತೆಗೆದುಕೊಂಡು ಹೋಗಿ ಹತ್ತಿರದಲ್ಲಿ ರಾಮರ ದೇವಸ್ಥಾನ ಅಥವಾ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಕೊಡ್ತಾ ಇದ್ರೇ ನಿಮ್ಮ ಕೆಲಸದ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಮನೆಯಲ್ಲಿ ಯಾವಾಗಲೂ ಸ್ವಲ್ಪ ಏಳಿಗೆ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಮನೆ ದೇವರ ಮುಂದೆ ಸತತವಾಗಿ ಮಂಗಳವಾರ ಶುಕ್ರವಾರ ತುಪ್ಪ ದೀಪ ಹಚ್ಚತ ಬರ ಕೇಳಿ ಮನೆಯವ್ರಿಗೆ ಮನೆಯಲ್ಲಿ ಅಂತಂತವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇರುತ್ತಪ್ಪ ಇಷ್ಟು ಮಾಡಿ ಒಳ್ಳೇದಾಗುತ್ತೆ ಧನ್ಯವಾದ ಕಿಶೋರ್ ಅವರೇ ಕರೆ ಮಾಡಿದಕ್ಕೆ ಮನೋಜ್ ಅಂತ ಹುಬ್ಬಳ್ಳಿಯಿಂದ ಕವರ್ ಮಾಡಿ ಕಾಲ್ ಮಾಡಿದ್ದಾರೆ ನಮಸ್ತೆ ಮನೋಜ್ ಅವರೇ ಹಲೋ ಮೇಡಮ್ ನಮಸ್ಕಾರ ನಮಸ್ತೆ ಹೇಳಿ ಯಾರ್ ಬಗ್ಗೆ ಹಾ ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್ 15 12 2000 ಹಾ ಟೈಮಿಂಗ್ 12:45 ಎಂ ಪಿಎಂ

ಡಿಫೆಂಡರ್ ಆಗಿದೆ ಬಟ್ ನಾನು ಕಾಮರ್ಸ್ ಅಲ್ಲಿ ಕಂಪನಿ ಸೆಕ್ರೆಟರಿ ಎಂದು ಕೋರ್ಸ್ ಇದೆ ಅದು ನಾನು ಮಾಡಬೇಕು ಅಂತ ಇದ್ದೆ ಅದೇ ಮತ್ತೆ ಆಗತ್ತೆ ಇಲ್ವಾ ಅಂತ ಖಂಡಿತ ನೀವು ಮಾಡಬಹುದು ಒಂದು ಕುಜ ಚೆನ್ನಾಗಿರೋದ್ರಿಂದ ಕೆಲವು ಕಾಂಬಿನೇಷನ್ಸ್ ನಾವು ಹೇಳ್ತೇವೆ ಕೆಲವು ಚತುರ್ಭಾವ ದಶಮ ಸ್ಥಾನಕ್ಕೆ ಪೂರಕವಾಗಿರೋ ಕೆಲವೊಂದು ಸಬ್ಜೆಕ್ಟನ್ನು ತೆಗೆದುಕೊಂಡ್ರೆ ಇವತ್ತು ನೋಡಿ ಏನಾಗಿದೆ ಅಂದರೆ ಒಬ್ರು ಮಾಡ್ತಾ ಇರುವಂಥ ಕೆಲಸ ಓದಿರೋದೇ ಒಂದು ಮಾಡುವಂಥ ಕೆಲಸನೇ ಒಂದಾಗುತ್ತೆ ಹಾಗಾಗಿ ನೀವು ತಗೋಬಹುದು ಆದರೆ ಪೂರಕವಾಗಿ ಒಂದು ಗಣಪತಿ ಆರಾಧನೆ ಮಾಡ್ಕೊಳ್ಳಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಅಥವಾ ಒಂದು ಸಂಕಲ್ಪ ಸಂಕಷ್ಟಾರ ಚತುರ್ಥಿ ದಿವಸ ಖಂಡಿತ ನಿಮ್ಮ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ ಒಂದು ಪಚ್ ಎಂಬ್ರೋಲ್ಡ್ ಅಂತ ಹೇಳ್ತೀವಿ ಕೊನೆ ಬೆರಳಿಗೆ ಧಾರಣೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತಪ್ಪ ಧನ್ಯವಾದ ಕರೆ ಮಾಡಿದಾಗ ಗುರುಜಿ ಪ್ರತಿದಿನ ಒಂದೊಂದು ಮಂತ್ರವನ್ನು ತಿಳಿಸ್ಕೊಡ್ತೀರಾ ಇವತ್ತು ಯಾವ ಮಂತ್ರ ರಾಜ ಮಾತಂಗಿ ಮಂತ್ರ ಅಂತ ಇದರಿಂದ ಏನು ಉಪಯೋಗ ನೋಡಿ ಎಲೆಕ್ಷನ್ ಇಲ್ಲಿಕೊತಾ ಇದ್ದಾರೆ ಒಂದು ಜನನ ಒಂದು ಅಟ್ರೆಕ್ ಆಗ್ತಾ ಇರೋದಿಲ್ಲ ಅಂತವರಿಗೆ ಏಳ್ ಮಾಡಿಸಿದಂತಹ ಒಂದು ಮಂತ್ರ ಮಂತ್ರ ಹೇಗಿದೆ ನೋಡೋಣ ಅದನ್ನು ಯಾವ ರೀತಿ ಹೇಳ್ಕೋಬೇಕು ಅನ್ನೋಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಮಂತ್ರ ಹೇಗಿದೆ ಓಂ ಹೈಂ ಹ್ರೀಂ ಶ್ರೀಂ ಹೈಂ ಕ್ಲೀಂ ಸೌಹ ಓಂ నమో భగవతే శ్రీ మాతంగీశ్వరి సర్వజన మనోహరి సర్వముఖ రంజిని సర్వజనం వశం కురు దుష్ట నివారణాయ నమ ఇది ఒక పాసిటివ్ ఎనర్జీ ఇవ్వ మంత్ర ఆగితే ಯಾವುದೇ ವ್ಯಕ್ತಿಗಳಾಗ್ಬೋದು ಇದನ್ನು ಎರಡು ರೀತಿಯಲ್ಲಿ ಉಪಯೋಗಿಸ್ಬೋದು ಒಂದು ಏನಾದರೂ ನೀವು ವ್ಯಾಪಾರಸ್ಥರಾಗಿದ್ದು ವ್ಯಾಪಾರ ಮಾಡ್ತಾ ಇರೋಂಥ ಸ್ಥಳದಲ್ಲಿ ಜನ ಬರ್ತಾ ಇಲ್ಲ ಅಂತ ಹೇಳಿದ್ರೂ ಈ ಮಂತ್ರವನ್ನು ಶುಕ್ರವಾರ ಹೇಳ್ಕೊಬೋದು ಇನ್ನು ರಾಜಕೀಯದಲ್ಲಿದ್ದೀರಾ ರಾಜಕೀಯದಲ್ಲಿ ಬೆಳವಣಿಗೆ ಆಗಬೇಕು ಚೆನ್ನಾಗಿ ಅಂತ ಹೇಳಿದ್ರೆ ಈ ಮಂತ್ರವನ್ನು ಭಾನುವಾರ ದಿವಸ ಬೆಳಗಿನ ಜಾವ ಕನಿಷ್ಠ ಪಕ್ಷ ಒಂದು ಐವತ್ನಾಲ್ಕು ಸತಿ ಹೇಳ್ಕೊಳ್ಳೋದ್ರಿಂದ ಜನ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾರೆ ಮತ್ತು ಕೆಲಸ ಕಾರ್ಯಗಳು ಸರಾಗವಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇದು ಸರಳವಾದಂತಹ ಮಂತ್ರ ಒಂದು ಬೀಜಾಕ್ಷರ ಮಂತ್ರ ಹೇಳ್ಕೊಳ್ಳಿ ಒಳ್ಳೇದಾಗುತ್ತೆ ಗುರುಗಳೇ ಇವತ್ತಿನ ಆಯುಷ್ ಆರೋಗ್ಯ ಭಾಗದಲ್ಲಿ ಏನು ತಿಳಿಸ್ಕೊಡ್ತೀರಾ ಸಾಮಾನ್ಯವಾಗಿ ರಕ್ತಹೀನತೆ ಜಾಸ್ತಿ ಹೆಚ್ಚಿನ ಮಟ್ಟಿಗೆ ಕಾಡುವಂಥದ್ದು ಕೆಲವು ವ್ಯಕ್ತಿಗಳಿಗಿರುತ್ತೆ ಅದಕ್ಕೆ ಏನು ಮಾಡ್ಕೋಬಹುದು ಅನ್ನೋಂಥದ್ದು ಮನೆಯಲ್ಲೇ ಮಾಡ್ಕೊಳ್ಳುವಂಥ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಏನಿದೆ ಅಂತ ನೋಡಿ ಊಟದ ಜೊತೆಗೆ ಊಟ ಮಾಡುವ ಆಗಬಹುದು ಊಟದ ಜೊತೆನೂ ಸಹ ಹಸಿ ಈರುಳ್ಳಿಯನ್ನು ಸೇವಿಸ್ತಾ ಬಂದರೆ ರಕ್ತಹೀನತೆ ಸಮಸ್ಯೆ ನಿವಾರಣೆ ಆಗುತ್ತೆ ಇದು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಮನೆ ಮದ್ದಾಗಿರುತ್ತೆ ತಿಳ್ಕೊಂಡು ಆಚರಣೆ ಮಾಡಿ ಆರೋಗ್ಯನೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇರುತ್ತೆ ಸರಿ ಗುರುಜಿ ಒಬ್ರು ಕಾಲರ್ ಇದಾರೆ ಸುಮಂತ್ ಅಂತ ಕುಂದಾಪುರದಿಂದ ಕಾಲ್ ಮಾಡಿದ್ದಾರೆ ನಮಸ್ತೆ ಸುಮಂತ್ ನಮಸ್ತೆ ಅವ್ರೆ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ಸ್ವಲ್ಪ ಜೋರಾಗಿ ಮಾತಾಡಿ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್ ಡೇಟ್ ಆಫ್ ಬರ್ತ್ ಹೇಳಿ 22 9 ಓಕೆ okay. 1997 97 ಟೈಮಿಂಗ್ಸ್ ಮಾರ್ನಿಂಗ್ 7:20 ಓಕೆ ಯಾವ ಊರಲ್ಲಿ ಹುಟ್ಟಿದ್ದು ನಮಸ್ತೆಪ್ಪ ನಮಸ್ತೆ ಗುರುಜಿ ಏನ್ ಮಾಡ್ತಾ ಇದ್ರ ಕೆಲಸ ತಾವು ನಾನು ಸೆಕೆಂಡ್ ಇಯರ್ಜಿನಿಯರಿಂಗ್ ಮಾಡ್ತಾ ಇದ್ದೆ ಗುರುಜಿ ಮತ್ತೆ ಮುಂದೆ ಫ್ಯೂಚರ್ ಹೇಗಿರುತ್ತೆ ಖಂಡಿತ ತಿಳಿಸ್ಕೊಡ್ತೇನೆ ಈಗ ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಏನಾಗ್ತದೆ ಗೋಚಾರದಲ್ಲಿನೂ ಸ್ವಲ್ಪ ಹೊಡೆತ ಬೀಳ್ತಾ ಇದೆ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು ಓದೋದ್ರಲ್ಲಿ ಹಿನ್ನಡೆ ಹಾಗೋವಂಥದ್ದು ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಏನೋ ಇದಾಗುತ್ತೆ ತೊಂದರೆ ಆಗುತ್ತೆ ಅನ್ನೋಂಥದ್ದು ಏನಿಲ್ಲ ಒಂದು ಮನೋಧೈರ್ಯವನ್ನು ತೆಗೆದುಕೊಳ್ಬೇಕು ನನ್ನ ಕೈಲಿ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಇತ್ತು ಅಂದರೆ ಖಂಡಿತ ನೀವು ಒಳ್ಳೆ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಹನುಮಂತನ ಆರಾಧನೆ ಮಾಡ್ಕೊಳ್ಳಿ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳೋದಾಗ್ಲಿ ಹನುಮಂತನ ದೇವಸ್ಥಾನಕ್ಕೆ ವಾರಕ್ಕೊಮ್ಮೆ ಆದ್ರೂ ಹೋಗಿ ಬರೋದು ಒಳ್ಳೇದಪ್ಪ ಇಷ್ಟು ಮಾಡಿ ಒಳ್ಳೇದಾಗುತ್ತೆ ಧನ್ಯವಾದ ಕರೆ ವಿನುತಾ ಅಂತ ಕಾಲ್ ಮಾಡಿದರೆ ನಮಸ್ತೆ ವಿನುತಾ ಅವರೇ ನಮಸ್ತೆ ಮೇಡಮ್ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ತಾಯಿ ಬಗ್ಗೆ ಕೇಳ್ಬೇಕಾಗಿತ್ತು ಅವ್ರ ಹೆಸರು ಡೇಟ್ ಆಫ್ ಬರ್ತ್ ಹೇಳಿ ಇಂದಿರಾ ಅಂತ ಅಂದ್ಬಿಟ್ಟು ಇಪ್ಪತ್ತೆರಡು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಸರಿ ಏಳು ಮೂವತ್ತು ಸಂಜೆ ರಾತ್ರಿ ಓಕೆ ಯಾವ ಊರ್ನಲ್ಲಿ ಹುಟ್ಟಿದ್ದು ಅವ್ರ ಭದ್ರಾವತಿಯಲ್ಲಿ ಸರಿ ಮಾತಾಡಿ ಗುರುಜಿ ನಮಸ್ತೆ ಮಾ ನಮಸ್ತೆ ಗುರುಜಿ ಆರೋಗ್ಯ ಹೇಗಿದೆ ನಿಮ್ಮ ತಾಯಿ ಅವರದು ಗುರುಜಿ ಅದನ್ನೇ ಕೇಳಬೇಕು ಅಂತಾನೆ ಕಾಲ್ ಮಾಡಿದ್ದು ಆಗ್ಲಿ ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಈ ವರ್ಷ ಸ್ವಲ್ಪ ಏರುಪೇರು ಆಗುತ್ತೆ ಹಾಗಾಗಿ ಈಗ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ದೀರಾ ಅಂದ್ರೆ ಅವರು ತೋರಿಸ್ತಾ ಇದ್ದಾರೆ ಬಟ್ ಶೀತ ಕೆಮ್ಮು ಅದು ರಿಪೀಟ್ ಬರ್ತಾನೆ ಇರುತ್ತೆ ಬಟ್ ಅದಲ್ಲದೆ ಅವರಿಗೆ ಪರ್ಸನಲ್ ಪ್ರಾಬ್ಲಮ್ ಕೂಡ ತುಂಬಾ ಇದೆ ಏನಾದ್ರು ಕೆಟ್ಟ ಕನ್ಸುಗಳು ಪದೇ ಪದೇ ಸತ್ತೋರು ಬರೋದು ಆತರ ಏನಾದ್ರು ಕೆಟ್ಟ ಕನ್ಸುಗಳು ಬರೋದು ಆಗ್ತಾ ಇರುತ್ತಂತ ಹೇಳ್ತಾರ ಅಂದ್ರೆ ಅದು ಅಷ್ಟು ಸರಿಯಾಗಿ ಗೊತ್ತಿಲ್ಲ ಬಟ್ ಬರುತ್ತಾ ಕೆನ್ಸು ಅಂತ ಹೇಳ್ತಿರ್ತಾರೆ ಇದರಲ್ಲಿ ಆರೋಗ್ಯದಲ್ಲಿ ಎರಡು ರೀತಿ ಸಮಸ್ಯೆಗಳು ಇರುತ್ತೆ ಒಂದು ದೈಹಿಕವಾಗಿ ಬರುವಂತಹ ಆರೋಗ್ಯದ ಸಮಸ್ಯೆಗೆ ಸೈಂಟಿಫಿಕ್ ಆಗಿ ಆಸ್ಪತ್ರೆಯಲ್ಲಿ ತೋರ್ಸ್ಬೇಕಾಗುತ್ತೆ ಮಾನಸಿಕವಾಗಿ ಒಂದು ಸ್ವಲ್ಪ ನೆಗೆಟಿವ್ ಎನರ್ಜಿಯಿಂದ ಬರುವಂತಹ ಆರೋಗ್ಯದ ಸಮಸ್ಯೆಗಳು ಏನಾಗುತ್ತೆ ಅಂತ ಹೇಳಿದ್ರೆ ಅದು ದೈವ ಒಂದು ಆರಾಧನೆಯಿಂದಲೇ ಬಗೆಹರಿಯುವಂಥದ್ದಿರುತ್ತೆ ಹಾಗಾಗಿ ಜನರಲ್ಲಾಗಿ ನಿಮಗೆ ಆರೋಗ್ಯದಲ್ಲಿ ನಿಮ್ಮ ತಾಯಿಯವರಿಗೆ ಗೋಚಾರದಲ್ಲಿನೂ ಅದೇ ರೀತಿ ಇರೋದರಿಂದ ಆರೋಗ್ಯ ಸಮಸ್ಯೆ ಸಾಧ್ಯವಾದಷ್ಟು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಒಂದು ಕೆಲವೊಂದು ಪರಿಹಾರವನ್ನೇ ಹೇಳ್ತೀನಿ ಒಂದು ಸ್ವಲ್ಪ ಹೇಳು ಒಂದು ಚಿಟಿಕೆಯಷ್ಟು ಹೇಳನ್ನು ನಿಮ್ಮ ತಾಯಿಯವರಿಗೆ ಒಂದು ದೃಷ್ಟಿಯನ್ನು ತೆಗೆದು ಹಾಲಲ್ಲಿ ಒಂದು ಲೀಟ್ರ್ ಹಾಲನ್ನು ತೆಗೆದುಕೊಂಡೋಗಿ ಅದಕ್ಕೆ ಹಾಕಿ ಪ್ರದೋಷ ಕಾಲದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸುವಂಥದ್ದು ಮನೆಯಲ್ಲೇ ಮಾಡ್ಕೋಬೋದು ಅಥವಾ ದೇವಸ್ಥಾನಕ್ಕೂ ಕೊಟ್ಟು ಮಾಡಿಸ್ಬಹುದು ಇದನ್ನು ಸತತವಾಗಿ ತಿಂಗಳ ತಿಂಗಳ ಮಾಡ್ತಾ ಬರಬೇಕಾಗುತ್ತೆ ಇದು ಅದರ ಜೊತೆಗೆ ಸಹ ನೀವು ಆಸ್ಪತ್ರೆಯಲ್ಲಿ ತೋರಿಸ್ಬೇಕಾಗುತ್ತೆ ಏನಾದರೂ ಈ ನೆಗೆಟಿವ್ ಮಂತ್ರಗಳ ಪ್ರಭಾವದಿಂದ ಏನಾದರೂ ಸಮಸ್ಯೆ ಇತ್ತು ಅಂದರೆ ಕೆಟ್ಟ ಕನ್ಸ್ಗಳು ಬರುವಂಥದ್ದು ಹಿಡ್ಕೊಂಡಂಗೆ ಆಗೋದು ಕೂಗಿದ್ರೆ ಕೂಗೋಕ್ಕಾಗಲ್ಲ ಅಥವಾ ಏನೋ ಒಂದು ದಬ್ಳಾ ರೀತಿ ಚುಚ್ಚದಂಗ ಅನುಭವ ಆಗೋದು ಇದೆಲ್ಲ ನೆಗೆಟಿವ್ ಸಿಂಪ್ಟಮ್ಸ್ ಇಂದ ಏನಾದರೂ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ದೈವ ಆರಾಧನೆಯಿಂದ ಪರಿಹಾರ ಸಿಗುತ್ತೆ ಹಾಗಾಗಿ ಜನರಲ್ ಆಗಿ ನೀವು ಪರಿಹಾರವನ್ನು ಮಾಡ್ಕೊಳ್ಳಿ ಒಳ್ಳೆದாகுತ್ತಮ್ಮ ಧನ್ಯವಾದ ಕರೆ ಮಾಡಿದ್ದಕ್ಕೆ ಇನ್ನು ದೀಪಾ ಅಂತ ರಾಯಚೂರಿನಿಂದ ಕಾಲ್ ಮಾಡಿದ್ದಾರೆ ನಮಸ್ತೆ ದೀಪಾ ಅವರೇ ನಮಸ್ತೆ ಮೇಡಂ ಹೇಳಿ ಯಾರ್ ಬಗ್ಗೆ ಕೇಳಬೇಕು ನಿಮ್ಮ ಬಗ್ಗೆನೇ ಕೇಳಬೇಕು ಡೇಟ್ ಆಫ್ ಬರ್ತ್ ಹೇಳಿ ಮಾ 17 10 1987 ಸರಿ ಟೈಮಿಂಗ್ಸ್ ಟೈಮಿಂಗ್ಸ್ ಬೆಳಿಗ್ಗೆ 7:30

हाँ ah, हाउद ಹ್ಞೂ ಹ್ಞೂ ಆಗಲೇ ಮೈಸಾರು ಹೋಗುತ್ತೆ ಅದು ಸಾಮಾನ್ಯವಾಗಿ ಎಲ್ಲ ಕುಟುಂಬದಲ್ಲಿ ಇದ್ದಿದ್ದೇ ಕಲಹಗಳು ಗಂಡ ಹೆಂಡತಿ ನಡುವೆ ಸಮಸ್ಯೆಗಳು ಆದರೆ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಬಂದಾಗ ಅದಕ್ಕೇನಾದರೂ ಒಂದು ಪರಿಹಾರಗಳಂತ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಒಂದು ಈಗಾಗಲೇ ಗಂಡ ಎಂಟಿ ವಿಚಾರದಲ್ಲಿ ನಿಮ್ಮ ಜಾತಕದಲ್ಲಿ ನಾವು ನೋಡೋಕ್ಕೋದ್ರೆ ಏನೋ ದೊಡ್ಡ ಮಟ್ಟಿಗೆ ತೊಂದರೆ ಇದೆ ಅನ್ನುವಂಥದ್ದು ಯಾವುದೇ ಇಲ್ಲ ಸಾಮಾನ್ಯವಾದಂತಹ ಕಿರಿಕಿರಿ ಬರ್ತಾ ಇರೋವಂಥದ್ದು ಇದಕ್ಕೇನು ಮಾಡಬಹುದು ಅಂತ ಹೇಳಿದ್ರೆ ಗೋ ಮಾತೆಗೆ ಪ್ರತಿ ಹುಣ್ಣಿಮೆ ಟೈಮಲ್ಲಿ ಗೋ ಗ್ರಾಸವನ್ನು ತಿನ್ನಿಸುವಂಥದ್ದು ಏನು ಗೋ ಗ್ರಾಸ ಅಂತ ಹೇಳಿದ್ರೆ ನೆನೆಸಿರೋ ಹಕ್ಕಿ ಒಂದು ಸ್ವಲ್ಪ ಬೆಲ್ಲ ಬಾಳೆಹಣ್ಣಿನ ಜೊತೆ ಒಂದು ತಿನಿಸುವಾಗ ಪ್ರಾರ್ಥನೆ ಮಾಡಿಕೊಳ್ಳಿ ಒಳ್ಳೇದಾಗ್ಲಪ್ಪ ಇಬ್ಬರು ಚೆನ್ನಾಗಿರೋಣ ಅನ್ನುವಂಥದ್ದು ಯೋಗ ಉಂಟಾಗಲಿ ಅಂತೇಳಿ ಗೋ ಮಾತೆಗೆ ತಿನ್ನಿಸ್ತಾ ಬರಬೇಕು ಇದು ಒಂದು ಪರಿಹಾರ ಎರಡನೇದು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಜಾತಕ ಏನು ಹೇಳುತ್ತೆ ಅಂದರೆ ಆರನೇ ಮನೆ ಆರೋಗ್ಯ ಸ್ಥಾನದಲ್ಲಿ ಕೇತು ಇದ್ದಾನೆ ಕೇತು ಇದ್ದಾಗ ಪದೇ ಪದೇ ಇದ್ದಕ್ಕಿದ್ದಂಗೆ ಏನಾದರೂ ಆರೋಗ್ಯ ಸುಸ್ತು ಬ್ಯಾಕ್ ಪೈನು ಮೂಳೆಗಳಿಗೆ ಸಂಬಂಧಪಟ್ಟಂಥದ್ದು ಸೊ ಈ ರೀತಿ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಒಂದು ವೈಡೂರ್ಯವನ್ನು ಬೆಳ್ಳಿಯಲ್ಲಿ ಮಾಡಿಸಿ ಮಧ್ಯದ ಬೆರಳಿಗೆ ಧಾರಣೆ ಮಾಡಿಕೊಳ್ಳೋದು ಒಂದು ಅಥವಾ ಉರುಳಿ ಕಾಳನ್ನು ಸತತವಾಗಿ ನಿಮ್ಮ ನಕ್ಷತ್ರ ದೇವಸ್ಥಾನ ಪೂಜೆಯನ್ನು ಮಾಡಿ ಗಣಪತಿಯ ದೇವಸ್ಥಾನಕ್ಕೆ ದಾನವಾಗಿ ಕೊಡುವಂಥ ಪ್ರಕ್ರಿಯೆನ ನೀವು ಸತತವಾಗಿ ಇಟ್ಕೊಳ್ಳಿ ಆರೋಗ್ಯನೂ ಹಂತ ಹಂತವಾಗಿ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತಮ್ಮ ಎಷ್ಟು ಮಾಡಿ ಒಳ್ಳೇದಾಗಲಿ

ಈ ಮರು ಜಾಸ್ತಿ ಬರ್ತಾ ಇದೆ ಓದಿದ್ದು ನೆನಪು ಬರ್ತಾ ಇಲ್ಲ ಸಮಸ್ಯೆಗಳು ಇದೆ ಜಾಸ್ತಿ ಅಂತ ಹೇಳಿದ್ರೆ ಅಯಗ್ರೀವರ ಆರಾಧನೆ ಮಾಡ್ಕೊಳ್ಳೋದು ಭಾಳ ಒಳ್ಳೇದಮ್ಮ ನೀನು ಅಯ್ಯಗ್ರೀವಂದು ಒಂದು ಭಾವಚಿತ್ರ ಇಲ್ಲಾದರೂ ಸಿಕ್ತು ಅಂತ ಹೇಳಿದ್ರೆ ನೀವು ಮಲ್ಕೊತಿರಲ್ವ ಆ ಕೋಣೆ ಮತ್ತು ಓದುವಂಥದ್ದೇನು ಟೇಬಲ್ ಇರುತ್ತೆ ಆ ಅಯಗ್ರೀವರ ಭಾವಚಿತ್ರವನ್ನು ಹಾಕಿ ಯಾವಾಗೂ ಎದ್ದು ನೋಡ್ತಾ ಇದ್ದಾಗ ಆ ಕುದುರೆ ಮುಖವಾಗಿರುತ್ತೆ ಅಯಗ್ರೀವ ಆರಾಧನೆ ಮಾಡಿಕೊಂಡಷ್ಟು ಒಳ್ಳೇದು ಸಾಧ್ಯವಾಯಿತು ನಿಮ್ಮ ಕಡೆ ಏನಾದರೂ ಅಯ್ಯಗ್ರೀವ ದೇವಸ್ಥಾನ ಇತ್ತು ಅಂದರೆ ಏಲಕ್ಕೆ ಹಾರವನ್ನು ಮಾಡಿ ಕೊಡುವಂಥದ್ದು ಅಥವಾ ಅಯಗ್ರೀವನ ಮಂತ್ರ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾ ಕೃತಿಮ್ ಅನ್ನುವಂಥ ಮಂತ್ರ ಇದೆ ಅದನ್ನು ಸಹ ಹೇಳ್ಕೊಳ್ಳುವಂಥದ್ದು ಮಾಡ್ತಾಯಿದ್ರೆ ಖಂಡಿತ ಓದಿದ ನೆನಪಿರುತ್ತೆ ಇನ್ನು ಅದರ ಜೊತೆಗೆ ಕೆಲವು ಕಾಂಬಿನೇಷನ್ಸ್ ಇದೆ ಪಚ್ಚೆ ಅಂತ ಬರುತ್ತೆ ಇಂದ್ರನೀಲ ಪಚ್ಚೆ ಇಂದ್ರನೀಲ ರಾಹುಗೆ ಅದು ಗೋಮೇದಕ ಅಂತ ಬರುತ್ತೆ ಈ ಮೂರು ರತ್ನ ಒಂದು ಡಾಲರ್ ಮಾಡಿ ಹಾಕ್ಕೋಬೇಕಮ್ಮ ನೀವು ಬೆಳ್ಳಿಯಲ್ಲಿ ಮಾಡ್ಕೋಬೇಕು ಅದನ್ನು ಯಾವಾಗೂ ಮೈ ಮೇಲೆ ಇತ್ತು ಅಂದರೆ ಒಂದು ಸ್ವಲ್ಪ ಓದೋದ್ರೆ ಒಂದು ಟೆನ್ ಪರ್ಸೆಂಟ್ ಪಾಸಿಟಿವ್ ಎನರ್ಜಿ ತುಂಬಿಸುವಂಥ ಪ್ರಕ್ರಿಯನ್ನು ಮಾಡುತ್ತೆ ಇಷ್ಟ ಮಾಡಿ ಒಳ್ಳೇದಾಗುತ್ತೆ ಧನ್ಯವಾದ ನಾಯನ ಕರೆ ಬಗ್ಗೆ ಹೇಳ್ತಾ ಇದ್ರಿ ಯಾಕಂತ ಹೇಳಿದ್ರೆ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಅಂತ ಹೇಳಿ ಅದನ್ನ ಸಮಸ್ಯೆ ಇರ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬಹುದು ನೋಡಿ ಬಹಳ ಸರಳವಾಗಿ ಮಾಡ್ಕೊಳ್ಳುವಂತದ್ದು ನಾನು ಬಹಳ ಜನಕ್ಕೆ ಹೇಳಿದೇನೆ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ನಾನ್ ಕೊಡುವಂತ ನಕ್ಷತ್ರ ಕಾಂಬಿನೇಷನ್ಸ್ ಇರಬೇಕು ಜ್ಯೇಷ್ಠ ನಕ್ಷತ್ರ ಶುಕ್ರವಾರ ಇರಬೇಕು ಬಹಳ ಒಳ್ಳೇದು ಅಥವಾ ಜ್ಯೇಷ್ಠ ನಕ್ಷತ್ರ ಅಮಾವಾಸ್ಯೆ ಇರಬೇಕು ಯಾಕಂದ್ರೆ ಯಾವಾಗೋ ಸಿಗುತ್ತೆ ಅದ್ರ ಟೈಮ್ ಸರಿಯಾಗಿ ನಾವು ಹೇಳಿದ್ದು ಕಾಂಬಿನೇಷನ್ ಸಿಗೋದಿಲ್ಲ ಆದಷ್ಟು ಹುಡುಕಿ ಜ್ಯೇಷ್ಠ ನಕ್ಷತ್ರ ಶುಕ್ರವಾರ ಇರಬೇಕು ಅಥವಾ ಜ್ಯೇಷ್ಠ ನಕ್ಷತ್ರ ಅಮಾವಾಸ್ಯ ತಿಥಿ ಇರಬೇಕು ಜ್ಯೇಷ್ಠ ನಕ್ಷತ್ರ ಅಂದ್ರೆ ಲಕ್ಷ್ಮಿಗೆ ವಿಶೇಷವಾದಂಥದ್ದು ಅದಿನ ಹತ್ತಿರದಲ್ಲಿ ಏನಾದರೂ ಮಹಾಲಕ್ಷ್ಮಿ ದೇವಸ್ಥಾನ ಏನಾದರೂ ಇತ್ತು ಅಂತ ಹೇಳಿದ್ರೆ ಹೋಗಿ ಜೇನುತುಪ್ಪ ಶುದ್ಧವಾದಂತಹದ್ದು ಇರುವಂತಹ ಜೇನುತುಪ್ಪವನ್ನು ತೆಗೆದುಕೊಂಡೋಗಿ ಅಭಿಷೇಕವನ್ನು ಮಾಡಬೇಕು ಅಭಿಷೇಕವನ್ನು ಮಾಡಿರುವಂತಹ ಆ ಜೇನುತುಪ್ಪವನ್ನು ತೆಗೆದುಕೊಂಡು ಬಂದು ಮನೆಯಲ್ಲೇ ದೇವ್ರ ಮೇಲೆ ಬಿದ್ದಿರುವಂತಹದ್ದು ಏನು ಮೇಲೆ ಅಭಿಷೇಕ ಮಾಡಿರುವಂಥದ್ದು ಒಂದು ಬಾಟ್ಲಲ್ಲಿ ಸಂಗ್ರಹ ಮಾಡಿ ಪ್ರತಿದಿನ ನೀವು ಕಾಮಾಕ್ಷಿ ದೀಪವನ್ನು ಉರಿಸ್ತಾ ಇರ್ತಾರಲ್ವಾ ಅದಕ್ಕೆ ಈ ಅಭಿಷೇಕ ಮಾಡಿರುವಂತಹ ಜೇನುತುಪ್ಪದ ಒಂದು ಸ್ಪೂನನ್ನು ಹಾಕಿ ದೀಪವನ್ನು ಉರಿಸ್ತಾ ಇರಬೇಕು ಇದು ಸಹ ಸದಾಕಾಲ ಮನೆಯಲ್ಲಿ ದುಡ್ಡು ಕೈಯಲ್ಲಿ ಮತ್ತು ಮನೆಯಲ್ಲಿ ದುಡ್ಡನ್ನು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅದರ ಜೊತೆಗೆ ಇನ್ನೊಂದು ಪರಿಹಾರ ಏನಪ್ಪಾ ಅಂದರೆ ಋಣ ಜಾಸ್ತಿ ಇರುತ್ತೆ ಸಾಲ ಯಾರಿಗೋ ಕೊಡಬೇಕು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಉಪ್ಪನ್ನು ಒಂದು ಹಿಡಿಯಷ್ಟು ಉಪ್ಪನ್ನು ಮಂಗಳವಾರ ದಿವಸನೇ ಮಾಡಬೇಕಿದ ಮಂಗಳವಾರ ಸಂಜೆ ಗೋಧಳಿ ಸಮಯದಲ್ಲಿ ಒಂದು ಉಪ್ಪು ಮತ್ತು ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಕಪ್ಪು ಎಳ್ಳು ಒಂದು ಕಾಯಿನ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬೇಗ ಋಣ ಅಂತ ಹೇಳಿ ತೆಂಗಿನ ಮರ ಬುಡ ಇತ್ತು ಅಂದರೆ ಹೋಗಿ ಚೊಂಬಿನ ಸಮೇತ ಒಂದು ಸ್ವಲ್ಪ ನೀರನ್ನು ಬಿಡಬೇಕು ಕೆಲವರು ಮಂತ್ರ ಬಂದರೆ ಸಾಧ್ಯವಾದಷ್ಟು ಋಣ ವಿಮೋಚನ ಮಂತ್ರ ಹೇಳ್ಕೋಬಹುದು ಅಥವಾ ಲಕ್ಷ್ಮೀ ನರಸಿಂಹನ ಮಂತ್ರ ಹೇಳ್ಕೋಬಹುದು ಅಥವಾ ಹಿರಣ್ಯ ಗರ್ಭಗರ್ಭಸ್ಥಂ ಹೇಮಬೀಜಂ ಹಿಭಾವಸುಹು ಅನಂತ ಅನಂದರೆ ಅನಂತ ಪುಣ್ಯ ಫಲದಂ ಶಾಂತಿ ಪ್ರಯಚ್ಚಮೆ ಪ್ರಯಚ್ಚಮೆ ಪ್ರಯಚ್ಛಮೆ ಅಂತ ಮೂರು ಸತಿ ಹೇಳಿ ಆ ಉಪ್ಪು ಮತ್ತು ಅದ್ರ ಜೊತೆಗೆ ಎಳ್ಳು ಒಂದು ಕಾಯಿಲೆ ಏನಿದೆಯಾ ಅದು ಬುಡಕ್ಕೆ ಬಿಟ್ಟಾಗ ಋಣ ನಿವಾರಣೆ ಆಗುತ್ತೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದೆಲ್ಲ ಸರಳವಾದಂಥದ್ದು ಇದು ನೀವೇ ಮಾಡಿಕೊಳ್ಳುವಂಥ ಪರಿಹಾರ ಆಗಿರುತ್ತೆ ಸಾಧ್ಯವಾಯಿತು ಇನ್ನೂ ಜಾತಕವನ್ನು ಹೆಚ್ಚಿನ ಮಟ್ಟಿಗೆ ತೋರಿಸ್ಕೋಬೇಕು ಜಾತಕದಲ್ಲಿ ಯೋಗಗಳು ಏನಾದರೂ ಇದೆಯಾ ಅಥವಾ ಯಾವಾಗೂ ಸಂಪಾದನೆ ಮಾಡಿದ ಕೈಯಲ್ಲಿ ನಿಲ್ತಾ ಇಲ್ಲ ಅಂದರೆ ಒಂದು ಸತಿ ಭೇಟಿ ಮಾಡಿ ಒಳ್ಳೆಯದಾಗುತ್ತೆ ಸರಿ ಗುರು ಜೀವತ್ತಿನ ಅರಿವಿನಲ್ಲಿ ಏನು ತಿಳಿಸ್ಕೊಡ್ತೀರಾ ಮನೆಯಲ್ಲೇ ಮಾಡ್ಕೊಳ್ಳುವಂತದ್ದು ಒಂದು ವಾಸ್ತು ವಿಚಾರದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಏನಿದೆ ಅಂತ ನೋಡಿ ಮನೆಯ ಒಳಾಂಗಣ ಅಂದ್ರೆ ಮನೆಯ ಮಧ್ಯಭಾಗದಲ್ಲಿ ಏನಾದರೂ ತಗ್ಗು ಇದ್ದು ಸುತ್ತಲೂ ಸಹ ಭಾಗ ಎತ್ತರವಾಗಿ ಇರಬಾರದು ಈ ರೀತಿ ಇತ್ತು ಅಂತ ಹೇಳಿದ್ರೆ ಮನೆಯಲ್ಲಿ ಮಕ್ಕಳಿಗೆ ಅಭಿವೃದ್ಧಿ ಇರೋದಿಲ್ಲ ನೋಡಿ ಇದು ಒಂದು ಕಾರಣ ವಾಸ್ತು ವಿಚಾರದಲ್ಲಿ ಮಕ್ಕಳು ಏಳಿಗೆ ಹಾಕ್ತಾ ಇಲ್ಲ ಓದ್ತಾ ಇಲ್ಲ ಆದರೆ ಓದಿದರೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಈ ರೀತಿ ಎಲ್ಲ ಸಮಸ್ಯೆ ಬರಲಿಕ್ಕೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯ ಒಂದು ವಾಸ್ತು ಈ ರೀತಿ ಇದ್ದಾಗನು ಮಕ್ಕಳ ಏಳಿಗೆ ಇರೋದಿಲ್ಲ ಇದು ಚಿಕ್ಕದಾದಂಥ ಒಂದು ಮಾಹಿತಿ ತಿಳ್ಕೊಂಡು ಆಚರಣೆ ಮಾಡಿ ಒಳ್ಳೆಯದಾಗುತ್ತೆ ಸರಿ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ದಾರಿದ್ರ್ಯ ಯೋಗದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಜೊತೆಗೆ ಪರಿಹಾರ ಪರಿಹಾರ ಅದರಲ್ಲೂ ಸರಳವಾದಂತಹ ಪರಿಹಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ